ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮತ್ತಷ್ಟು ರಂಗೇರಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೊಸಪೇಟೆಗೆ ಬಂದು ಹೋದ ಬಳಿಕ ಶ್ರೀರಾಮುಲು ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಮಾಜಿ ಸಚಿವರ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಹೊಸಪೇಟೆಯಲ್ಲಿ ಬಿ ಶ್ರೀರಾಮುಲು ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಿದ್ರು. ಮೊದಲು ಪಕ್ಷದ ಕಚೇರಿಗೆ ಆಗಮಿಸಿ ಫ್ರೀಡಂ ಟಿವಿ ಜೊತೆ ಮಾತನಾಡಿದಂತಹ ರಾಮುಲು, ಬಳಿಕ ಹೊಸಪೇಟೆಯ ಕನಕದಾಸ ವೃತ್ತದಿಂದ ಆರಂಭಗೊಂಡಂತಹ ಅವರ ಪ್ರಚಾರ ಹಲವು ಏರಿಯಾಗಳಲ್ಲಿ ಸಾಗಿತ್ತು. ಕಾಲ್ನಡಿಗೆಯಲ್ಲಿ ರಾಮುಲು ಸಂಚರಿಸಿದ್ರು, ಮನೆಗಳಿಂದ ಹೊರಬಂದು ಜನ ಕೈ ಮುಗಿದು ಕೈ ಬೀಸಿದ್ರು. ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವರು ಕೂಡ ಆಗಿರುವಂತಹ ಬಿ ಶ್ರೀರಾಮುಲು ಅವರಿದ್ದಾರೆ. ರಾಮುಲು ಅವರೇ ನಮಸ್ಕಾರ. ಸರ್, ಈ ಬಾರಿ ದೇಶದಲ್ಲಿ ಮತ್ತೊಮ್ಮೆ ಫಿರ್ ಏಕ್ ಬಾರ್ ನರೇಂದ್ರ ಮೋದಿ ಸರ್ಕಾರ ಅನ್ನೋ ಒಂದು ಮಾತಿದೆ, ಆ ರೀತಿ ಒಂದು ಅಲೆ ಕೂಡ ಕಂಡು ಬರ್ತಾ ಇದೆ. ಕ್ಷೇತ್ರದಲ್ಲಿ ಹೇಗಿದೆ ಸರ್ ಬಳ್ಳಾರಿ? ಸರ್, ದೇಶದಲ್ಲಿ ವಾತಾವರಣ ಭಾಳಷ್ಟು ಚೆನ್ನಾಗಿದೆ. ಮೋದಿಜಿಯವರು ಹತ್ತಿರ 400 ಸ್ಥಾನಗಳು ಗೆಲ್ಲುತ್ತಾ ಇದ್ದಾರೆ. 400 ಸ್ಥಾನಗಳಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಕೂಡ ನಾನು ಇವತ್ತು ಅಭ್ಯರ್ಥಿ ಆಗಿರೋ ಕಾರಣ ಜನರು ನರೇಂದ್ರ ಮೋದಿಜಿಯವ್ರ ಮೇಲೆ ಗ್ಯಾರಂಟಿ. ದೇಶದ ಭದ್ರತೆ ವಿಚಾರದಲ್ಲಿ, ದೇಶದ ಐಕ್ಯತೆ ವಿಚಾರದಲ್ಲಿ ಇವತ್ತು ಭಾರತ ಭಾಳಷ್ಟು ಒಂದು ರೀತಿ ಸ್ಟೇಬಲ್ ಆಗಿದೆ. ಹಂಗಾಗಿ ಇವತ್ತು ಜನರು ಬಯಸೋದಿಷ್ಟೇ, ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು. ಈ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕಾದ್ರೆ ಎಲ್ಲರೂ ಕೂಡ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನೋಂಥ ಸಂಕಲ್ಪ ತೀರ್ಮಾನವನ್ನು ಜನರು ತಗೊಂಡಿರೋ ಕಾರಣ ಕಳೆದ 2 ತಿಂಗಳಿಂದ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಹಂಗಾಗಿ ಜನರು ಇಲ್ಲ ರಾಮುಲು ಅವ್ರು ಈ ಥರ ಗೆಲ್ಸನ್ನ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದರು. ಅಂದರೆ ಹೊಸಪೇಟೆಗೆ ಇಲ್ಲಿ ಮೋದಿ ಅವರು ಕೂಡ ಬಂದಿದ್ದರು, ಅವರು ಕೂಡ ಪ್ರಚಾರವನ್ನು ಮಾಡಿದರು. ಆ ನಂತರದ ಒಂದಷ್ಟು ನಾವು ನೋಡೋ ಸಂದರ್ಭದಲ್ಲಿ ಕ್ಷೇತ್ರದ ಸಾಕಷ್ಟು ಬದಲಾವಣೆಗಳಾಗಿದೆ. ಜನರು ಕೂಡ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಮೊದಲಿಂದ ಹೇಳ್ತಿದ್ರು, ಕೂಡ ರಾಮುಲು ಅವರು ಕೂಡ ನಮ್ಗೆ ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಖಂಡಿತವಾಗಿ ಈ ಜಿಲ್ಲೆಗಳಲ್ಲಿ ಸುಮಾರಾಗಿ 35 ವರ್ಷಗಳ ಕಾಲ ನಾನು ಸೇವೆಯನ್ನು ಮಾಡಿದ್ದೀನಿ. ಹಂಗಾಗಿ ರಾಮುಲು ಅವರು ಅಧಿಕಾರ ಇದ್ದಂಥ ಟೈಮಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ. ಜನರಿಗೆ ಇವತ್ತು ಅಭಿವೃದ್ಧಿ ಕೆಲಸಗಳು ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ. ರಾಮುಲು ಯಾವತ್ತು ಅಧಿಕಾರ ಬಂದ್ರಿಗಿನ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದಂಥ ಟೈಮಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಲ್ಲ. ಇವತ್ತು ಯಾವುದನ್ನ ಒಂದು ಕೆಲಸಗಳು, ಯಾವ್ದನ್ನ ಮೇಜರ್ ಪ್ರೋಗ್ರಾಮ್ಸ್ ನೋಡಿದ್ರೆ ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನೇ ಮಾಡ್ಕೊತ ಬಂದಿವಿ. ಹಂಗಾಗಿ ಅವ್ರ ಜನರು ವಿಶ್ವಾಸ ಇದೆ, ನಂಬಿಕೆ ಇದೆ. ರಾಮುಲು ಅವ್ರಿಗೆ ಇವತ್ತು ಮೋದಿಜಿ ಅವ್ರ ಜೊತೇಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋಂತ ವಿಶ್ವಾಸ ಇದೆ. ನಮಸ್ಕಾರ. ಸರ್, ಈಗ ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನೇ ನಂಬಿಕೊಂಡು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಅವ್ರು ದುಡ್ಡು ಕೊಡ್ತಾ ಇದ್ದೀವಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಇದನ್ನೆಲ್ಲ ಪ್ರಚಾರದ ವಸ್ತು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಚುನಾವಣೆನೇ ಬೇರೆ, ಈ ಚುನಾವಣೆ ಬೇರೆ. ಅಲ್ಲಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ರು, ಅಲ್ಲಿಗೆ ಮಾತ್ರ ಸೀಮಿತ. ದೇಶದ ವಿಚಾರ ಬಂದಂತ ಮೋದಿಜಿಯೇ ದೊಡ್ಡ ಗ್ಯಾರಂಟಿ. ಹಂಗೆ ಮೋದಿಜಿಯವರು ಯಾವುದೇ ಗ್ಯಾರಂಟಿ ಅಂದರೆ ಅದು ಕ್ರೆಡಿಬಿಲಿಟಿ ಇರೋಂಥ ನಾಯಕ. ದೇಶದಲ್ಲಿ ಇವತ್ತು ಗುಡ್ ಗೌರ್ನೆನ್ಸ್ ಅನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ, ಗುಡ್ ಡೆವಲಪ್ಮೆಂಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಂಗೆ ಅವರೇ ಗ್ಯಾರಂಟಿ ಇರೋಕ್ಕೆ ಜನರು ಅವ್ರ ಮೇಲೆ ಒಲವಿದೆ, ವಿಶ್ವಾಸದೇ ಗೆಲ್ಲಿಸ್ತಾರೆ. ಅಲ್ಲ, ಈ ಕರ್ನಾಟಕಕ್ಕೆ ಮಾತ್ರ ಗ್ಯಾರಂಟಿ ಸೀಮಿತ ಆಗಲ್ಲ, ಕಾಂಗ್ರೆಸ್ ಇಡೀ ದೇಶಕ್ಕೆ ಕೂಡ ಇದೆ, ಕೊಡ್ತೀವಿ ಗ್ಯಾರಂಟಿ, 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ಅವರು ಎಷ್ಟು, ನಮ್ಮ ಬಜೆಟ್ ಎಷ್ಟು, ನಮ್ಮ ದೇಶದ ಬಜೆಟ್ ಎಷ್ಟು, ಅವ್ರು ಇರೋಂಥ ಗ್ಯಾರಂಟಿಗಳನ್ನ ಆ ಸೊನ್ನೆಗಳೇ ಕೌಂಟ್ ಮಾಡೋಕ್ಕಾಗ್ತಿಲ್ಲ. ನಾವು ಅಂಥ ಗ್ಯಾರಂಟಿ ಕೊಟ್ಟರೆ ಯಾರು ನಂಬುತ್ತಾರೆ? ಅವ್ರು ಎಷ್ಟು ಕಂಟೆಸ್ಟ್ ಎಷ್ಟು ಮಾಡಿದ್ದಾರೆ, ಅವ್ರು ಕಂಟೆಸ್ಟ್ ಮಾಡಿದ್ದಷ್ಟು ಸೊನ್ನೆಗಳು ಹೇಳೋದು ನೋಡೋದು ದೇಶದಲ್ಲಿ ಅವ್ರು ಸೊನ್ನೆ. ಅವ್ರಿಗೆ ಅವ್ರು ಕಂಟೆಸ್ಟ್ ಮಾಡಿದ್ದಷ್ಟು, ಅವ್ರು ಕೊಡೋದೆಷ್ಟು, ಅವರು ಹೆಂಗ ಮ್ಯಾಚ್ ಆಗ್ತಾ ಇಲ್ಲ ಅಲ್ಲಿ. ಥ್ಯಾಂಕ್ ಯು.